ಎಜ್ ನ್ಯೂಸ್ ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒತ್ತೂರ ರಂಜನಗಿ ಫ್ಲಾಟ್ ಗ್ರಾಮದಲ್ಲಿ ಬಸ್ಸು ತಂಗುತಾಣ ಇಲ್ಲದೆ ಸಾರ್ವಜನಿಕರ ಪರದಾಟ. ಇಲ್ಲಿಯ ಸಾರ್ವಜನಿಕರು ವ್ಯಾಪಾರ ಮತ್ತು ಶಿಕ್ಷಣಕ್ಕಾಗಿ ದಿನನಿತ್ಯ ಮುಧೋಳ ನಗರಕ್ಕೆ ಬರುತ್ತಿದ್ದು ಸಾರ್ವಜನಿಕರಿಗೆ ಬಸ್ಸಿಗಾಗಿ ಕಾಯುವ ಯಾವುದೇ ಸುರಕ್ಷಿತ ಸ್ಥಳವಿಲ್ಲ ಹಾಗೂ ಬಸ್ಸಿನ ತಂಗುದಾಣವಿಲ್ಲವೆಂದು ತಿಳಿಸಿದರು. ಮತ್ತು ಅನೇಕ ಕೂಲಿ ಕಾರ್ಮಿಕರು ಮತ್ತು ಮಹಿಳೆಯರು ರೋಡಿನ ಪಕ್ಕದಲ್ಲಿ ನಿಂತು ಕಾಯುವ ವ್ಯವಸ್ಥೆ ಇದಾಗಿದೆ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದರಿಂದ ವಿದ್ಯಾರ್ಥಿಗಳಿಗೆ ಸುರಕ್ಷಿತವಾಗಿ ನಿಂತುಕೊಳ್ಳಲು ಹಾಗೂ ಬಸ್ಸಿಗಾಗಿ ಕಾಯಲು ಒಂದು ಬಸ್ಸಿನ ತಂಗುದಾಣ ಬೇಕೆಂದು ತಿಳಿಸಿದರು. ಪುತ್ತೂರು ಮತ್ತು ರಂಜನಿ ಪ್ಲಾಟಿಗೆ ಬಸ್ ಸ್ಟ್ಯಾಂಡ್ ಇಲ್ಲದಕ್ಕೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಭಾಳ ತ್ರಾಸ ಆಗ್ತತಿ. ಒಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡತ್ತೆ ಎಲ್ಲ ಅಧಿಕಾರಿಗಳು ಹೇಳಿದ್ರು ಕಣ್ ತೆರೆಯಾಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ವಿಚಾರ ಮಾಡಿ ಅದನ್ನ ಬಸ್ ಸ್ಟ್ಯಾಂಡ್ ಮಾಡೋದು ಮಾಡಿರಿ, ಮಹಿಳೆಯರಿಗೆ ಭಾಳ ತೊಂದರೆ ಆಗ್ತತಿ. ಇಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ರೀ? ಕಷ್ಟ ಇಲ್ಲ ರೀ, ಕಷ್ಟ ಇಲ್ಲ. ಈ ಮೂಲಭೂತ ಸೌಕರ್ಯಗಳು ಎಲ್ಲ ಇಲ್ಲ? ಏನು ಏನಿಲ್ಲ ಇಲ್ರಿ, ರೋಡ್ ನೋಡ್ರಿ. ಅವನ ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಮಳೆ ತೋರ್ಸ್ಕೊತ ಮಂದಿ ನಿಂದ್ರದು ಇಲ್ಲಿ ಎಲ್ಲ ಗಂಡಸರು ನಿಂತಿರ್ತಾರ, ನಿಂದ್ರಾಕ್ ಬರಂಗಿಲ್ಲ, ತೊಂದರೆ ಭಾಳ ಐತಿ. ಹೌದ್ರ? ಈಗ ಯಾರಿಗಾರ ಹೇಳಿದ್ರೇನ್ರಿ? ಹಾಂ ಹೇಳಿವ್ರಿ, ಮಾಡಿ ಕೊಡ್ತೀವಿ ತಾರೋ ಗಪ್ಪ ಹಾಕಾರ. ಒಂದು ಸ್ವಲ್ಪ ನೀವು ಅಂತ ಹೇಳಿ ಎಲ್ಲರೂ ಸಹಕರಿಸಿ ಇದೊಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ರಿ ಅಂತೇಳಿ ವಿನಂತಿ ಮಾಡ್ಕೊಡ್ತೀವಿ. ಜಾಗ ಐತೇನ್ರಿ ಬಸ್ ಸ್ಟ್ಯಾಂಡ್? ಜಾಗ ಐತ್ರಿ, ಇಲ್ಲಿ ಸಾಲಿಗೆ ತೊಗೊಂಡ್ರಿ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ತೀವಿ ಅಂತೇಳಿ ಅಂಗಡಿ ಕಿತ್ತಾರ. ಇನ್ನು ಮಾಡಿಕೊಟ್ರೆ ಅನುಕೂಲ ಆಗತ್ತೆ, ಮಾಡಿಕೊಡ್ಲಿಲ್ಲ ಅಂದ್ರೆ ಮುಂದಿನ ನಾವೆಲ್ಲ ಅಧಿಕಾರಿಗಳು ಭೇಟಿ ಆಗ್ಬೇಕಂತ ನಾವು ಮಾಡಿದ್ದೀವ್ರಿ. ಈಗ ಅವರು ಸ್ಪಂದಿಸ್ವಾಲ್ರಿ ನಮಗೆ, ಅದಕ್ಕಾಗಿ ತಾವು ಇನ್ನು ಮುಂದಿನ ಕ್ರಮ ತಾವ ಕೈಗೊಳ್ಬೇಕು, ಇನ್ನಂದ್ರೆ ಅಶುದ್ಧ ಆಗೋದು. ಮತ್ತು ಅನೇಕ ಕಡೆ ಮಳೆರಾಯಣನ ಆರ್ಭಟ ತುಂಬಾ ಇರುವುದರಿಂದ ಯಾವುದೇ ವಿದ್ಯಾರ್ಥಿ ಅಥವಾ ಸಂಚಾರಿಗೆ ತೊಂದರೆಯಾಗುವ ಮುನ್ನ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಸ್ಥಳವನ್ನು ಪರೀಕ್ಷಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕೆಂದು ಎಜೆ ನ್ಯೂಸ್ ಕನ್ನಡ ವಾಹಿನಿಯ ಕಳಕಳಿ ಮನವಿಯಾಗಿದೆ. ಮೈನುದ್ದೀನ್ ರಂಗಾಪುರ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.